ಇವಂತ ಉಂಟೇನೇನಪ್ಪ ನಮ್ಮ ಎಂಎಲ್ಎ ಅಂತ ಇಲ್ಲಿರೋದು ನನ್ನ ಬುದ್ಧಿ ಮಾತು ಹೇಳಿ ಯುದ್ಧಕ್ಕೆ ರೆಡಿ ಮಾಡ್ತಾ ಇದ್ದೆ. ನಾನು ಯುದ್ಧಕ್ಕೆ ರೆಡಿ ಆಗ್ತಾ ಬಂದೆ. ಪಾಪ ಇಲ್ಲಿ ಎರಡನೇ ತಂಡ ನಾಯಕರು ಸ್ಟಾರ್ಟ್ ಮಾಡಿದ್ರು. ನಮ್ಮ ಬಾಸ್ ಹೇಳ್ತಾ ಇದ್ದಾರೆ ನೀನು ತೋರಿಸ್ಬೇಕಪ್ಪ ಅಂತ. ಏನ್ ತೋರಿಸ್ಬೇಕಂತ ಎಲ್ಲರಿಗೂ ಗೊತ್ತಿರ್ತದೆ. ಜನರನ್ನ ದಿಕ್ಕು ತಪ್ಪಿಸಿ ಇವತ್ತು ಪಾರ್ಟಿಯ ಒಂದು ಸೋಳಿಗೆ ನೀವು ಒಂದು ಹೊಣೆಗಾರಿಕೆ ಅಂತ ನನ್ನ ಒಂದು ಮನಸ್ಸಲ್ಲಿರುವಂತ ಅಭಿಪ್ರಾಯನ ಮುಂದಿನ ದಿನಗಳಲ್ಲಾದರೂ ಮೋಹನ್ ಕೃಷ್ಣ ತರ ಯಾರೇ ಬಂದರೂ ಸಹ ಅವ್ರನ್ನ ನಂಬಿಸಿ ಕೈ ಬಿಡುವಂತ ಕೆಲಸ ತಾವು ಮಾಡ್ಕೋಬಾರ್ದು ಅಂತೇಳಿ ಈ ನನ್ನ ಎಲ್ಲರ ಮುಖಂಡರ ಒಂದು ಪರವಾಗಿ ನಾನು ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಇದು ಇದೊಂದು ಭಾಗ. ಎರಡನೇ ಭಾಗ, ಬಹುಶಃ ಇವತ್ತು ನಾನು ಇಲ್ಲಿ ಕೂತಿರೋರು ಎಲ್ಲರೂ ಸೇರಿ ನಾವು ಒಂದು ಒಪ್ಕೊಳ್ಳೇಬೇಕಾಗತ್ತೆ. ನಮ್ಮ ರವಿ ಸರ್ ಹೇಳಿದ್ರು ಆ ಮಾತು ಮಾತಾಡಬಾರ್ದು ಅಂತ. ಇಲ್ಲ, ನಮ್ಮ ಬಿಜೆಪಿ ಅವ್ರಿಗೆ ಬಹಳಷ್ಟು ಭಯ ನಮ್ಮ ಟೀಮ್ ಮೇಲೆ ನೋಡಿದ್ರೆ. ಅರ್ಥ ಆಯ್ತಲ್ಲ, ಕಾಂಗ್ರೆಸ್ ಅವ್ರಿಗೆ ಭಯ ಇದ್ದಿಲ್ಲ, ನಮ್ಮ ಬಿಜೆಪಿಯ ಸಂಸದರಿಗೆ ಮತ್ತು ಕೆಲವು ಮುಖಂಡರುಗಳಿಗೆ ನಮ್ಮ ಸುಬ್ಬಣ್ಣ ಅವ್ರಿಗೆ ಬಹಳ ಭಯ. ರವಿ ರೆಡ್ಡಿ ಸರ್ ಎಲ್ಲಾದರೂ ಹೋದ್ರೆ ಅವರಿಂದ ಕಳಿಸ್ಬಿಡೋದು, ಏ ಕೇಳ್ಕೋಬೋದು ಯಾರು ಓಟ್ ಹಾಕಿ ಹೇಳ್ತಾರೆ ಅಂತ ಅಂತ. ನಮ್ಮ ತೇಜಸ್ ಎಲ್ಲಾದರೂ ಹೋದ್ರೆ ಅವರಿಂದ ಒಬ್ರು ಕಳಿಸೋದು. ನಮ್ಮ ಚಲ್ಪತ್ತನ್ನ ಮತ್ತೆ ಇನ್ನೊಬ್ರು ಹಿರಿಯ ಮುಖಂಡರು ನಮ್ಮ ನವೀನ್ ರಾಮಣ್ಣ ಅವ್ರು ಇವತ್ತು ಕಿಂಗ್ ಮೇಕರೇ, ನಾಳೆದು ಕಿಂಗ್ ಮೇಕರೇ, ನಾಳಿದ್ದು ಕಿಂಗ್ ಮೇಕರೇ, ಅಂತ ಮುಖಂಡರ ಮೇಲೂ ಒಂದು ಆಪಾದನೆ ಹೊಂದಿಸೋದು. ಏನೋ ಒಂದು ಹೆಚ್ಚು ಕಮ್ಮಿ ಆಗತ್ತೆ ಅಂತ ಅವ್ರಿಗೆ ಮೊದಲೇ ಅರ್ಥ ಇತ್ತು, ಬಹುಶಃ ಗೊತ್ತಿತ್ತು ಅವ್ರಿಗೆ. ಆದರೂ ಅವ್ರಿಗೆ ಒಂಥರ ಏನೋ ಒಂದು ನೆಪ ಬೇಕಲ್ಲ, ಇಂಡೈರೆಕ್ಟ್ ಆಗಿ ಏನೋ ಮಾಡಿದ್ರು ಇನ್ನೊಂದು ಅದೇನೋ. ಅದು ಪಾಪ ನನ್ನ ಟೀಮ್ನ ನನ್ನ ಮುಖಂಡರುಗಳನ್ನ ನೋಡಿ ಅಷ್ಟು ಭಯ ಪಟ್ಟಿದ್ದೀರಂದ್ರೆ ಇವತ್ತು ಯಾರು ಗೆದ್ದಿರೋ ನಿಜ ಹೇಳ್ರಿ. ನೋಡಿ, ಇಲ್ಲಿ ಕೂತಿರೋಂಥವ್ರು ಗೆದ್ದಿರೋರು, ಮೋಹನ್ ಕೃಷ್ಣ ಅಲ್ಲ. ಈ ಒಂದು ಸಂದರ್ಭಕ್ಕೆ ನಾವು ನೀವೆಲ್ಲ ಸೇರಿ, ನಾವು ಒಬ್ಬ ಮಹಾತ್ಮನಿಗೆ ಅವತ್ತು ಹೆಸರು ಹೇಳಕ್ ಇಷ್ಟಪಡಲ್ಲ, ಆ ಒಬ್ಬ ಮಹಾತ್ಮದ ವ್ಯಕ್ತಿಯಾದಂಥವ್ರಿಗೆ ಈ ಕೆಜಾಬ್ ತಾಲೂಕಿನ ಮತ್ತು ಮಾಲೂರು ತಾಲೂಕಲ್ಲಿ ಮತ್ತು ಕೋಲಾರ ತಾಲೂಕಲ್ಲಿ ಏನಾದರೂ ಒಂದು ಸೋಲ ಆಯಿತು ಅದಕ್ಕೇನಾದರೂ ಯಾರು ಹೊಣೆ ಅಂದರೆ ಆ ಮಹಾನ್ ಭಾವನೆ ನೇರ ಹೊಣೆ ಅಂತ. ಮತ್ತೆ ಅವ್ರು ಕೆಲವು ಕಡೆ ಹೇಳ್ತಾ ಇದ್ರು, ಏ ಮೋಹನ್ ಕೃಷ್ಣ ನೀನು ಈಶ್ವರಪ್ಪನಿಗಿಂತ ದೊಡ್ಡವನ, ಏ ಮೋಹನ್ ಕೃಷ್ಣ ಜಗದೀಶ್ ಶೆಟ್ಟರ್ಗಿಂತ ದೊಡ್ಡವನ, ಏ ಮೋಹನ್ ಕೃಷ್ಣ ಎಕ್ಸ್ ವೈ ಜೆಡ್ಗಿಂತ ದೊಡ್ಡವನ ಅಂತ. ಅಣ್ಣ, ನಾನು ಅವ್ರಿಗೆ ಯಾರಿಗೂ ದೊಡ್ಡವನಲ್ಲಣ್ಣ, ನಾನು ಒಬ್ರಿಗೇ ಒಬ್ರಿಗೆ ದೊಡ್ಡವನಣ್ಣ. ಮರ್ಯಾದೆ ಯಾರು ಕೊಡ್ತಾರೋ ಅವ್ರು ಮಾತ್ರ ನಾನು ಚಿಕ್ಕವನು, ಮರ್ಯಾದೆ ಎಲ್ಲಿಲ್ಲ ಅವ್ರು ದೊಡ್ಡವನು. ನಾವು ಅಂಥವ್ರನ್ನ ಓಡಿಸ್ಕೊಳ್ಳೋಂಥ ಅರ್ಹತೆನೂ ನಮಗಿಲ್ಲ. ನಿಮ್ಮಂಥವ್ರ ಬಾಯಲ್ಲಿ ಅಂಥ ಮಹಾನುಭಾವರ ಹೆಸರೇಳ ಯೋಗ್ಯ ನಿಮಗೂ ಇಲ್ಲ. ಮೊದಲು ನಾವು ಅದ ಅರ್ಥ ಮಾಡ್ತೀವಿ. ಕೆಜಾಬ್ ತಾಲೂಕಲ್ಲಿ ಹುಟ್ಟು ಬೆಳೆದಂಥವ್ರನ್ನ ಒಬ್ಬರನ್ನ ಶಾಸಕರನ್ನಾಗಿ ಆಯ್ಕೆ ಮಾಡ್ಕೋಬೇಕು. ಅದಕ್ಕೆ ಒಂದು ನಾಲ್ಕೈದು ಜನ ನಾಯಕರು ಬೇಕಾಗಿತ್ತು. ಸೈನ್ಯನ ಕಟ್ಕೋಬೇಕಾದ್ರೆ ಆ ಸೈನ್ಯನ ಮುಂದೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಆ ಸೈನಿಕರು ಒಬ್ಬ ದಂಡ ನಾಯಕ ಬೇಕಾಗಿತ್ತು. ಆ ಥರ ದಂಡ ನಾಯಕನಾಗಿ ನಮ್ಮ ನವೀನ್ ರಾಮಣ್ಣನ ಅವ್ರನ್ನ ಆಯ್ಕೆ ಮಾಡಿಕೊಂಡ್ರು. ಆ ದಂಡ ನಾಯಕರು ಮುಂದೆ ಹೋಗ್ತಾ ಇರಬೇಕಾದ್ರೆ ಇನ್ನೂ ಒಬ್ರು ಬೇಕು, ಅವರಿಲ್ಲ ಅಂದ್ರೆ ಕಷ್ಟ ಆಗತ್ತೆ, ಅವರೇ ಈ ನಮ್ಮ ಎಂಟೈರ ಒಂದು ಸಿಪಾಯಿ ಕೋಟೆಯಲ್ಲಿ ಒಂದು ಜವಾಬ್ದಾರಿ ಐತೆ, ಅವ್ರನ್ನು ಕರ್ಕೋಬೇಕು ಅಂತೇಳಿ ಈ ಒಬ್ಬ ದಂಡ ನಾಯಕನ ಜೊತೆ ಇನ್ನೊಬ್ಬ ದಂಡ ನಾಯಕರು ಬಂದು ಸೇರ್ಕೊಂಡ್ರು. ಈ ಇಬ್ಬರು ದಂಡ ನಾಯಕರು ಆಯಿತು. ಇದಾದ ನಂತರ ಟೌನಲ್ಲಿ ಆತ ಇನ್ನೂ ಬಹಳ ಶಕ್ತಿವಂತ, ಟೌನಲ್ಲಿ ಯುದ್ಧ ಮಾಡಬೇಕಂತಂದ್ರೆ ಗುಂಡು ಫೈರ್ ಮಾಡೋಂಥದ್ದು ಬೇಕು, ಕತ್ತಿ ಯುದ್ಧ ಮಾಡೋದಕ್ಕೆ ಬೇಕು, ಎಲ್ಲದಕ್ಕಿಂತ ಮಿಚ್ಚವಾಗಿ ಇನ್ನೂ ಏನೇನೋ ಮಾಡೋ ಯುದ್ಧ ಅಂತ ಬೇಕು. ಯಾಕಂದರೆ ಹಳ್ಳಿ ಜನ ಬರೀ ಬಿಲ್ಲು ಬಾಣ ಬಿಡೋರಲ್ವಾ, ಅದಕ್ಕೆ ನಮ್ಮ ನವೀನ್ ರಾಮಣ್ಣ ಬುಜ್ಜಣ್ಣ ಅಂತ ಇಟ್ಕೊಂಡ್ರು. ಟೌನಲ್ಲಿ ಇದೆಲ್ಲ ಇರೋದ್ರಿಂದ ಇನ್ನೊಬ್ಬ ದಂಡ ನಾಯಕ ಬಂದು ಸೇರಿಕೊಂಡ್ರು. ಮೂರು ದಂಡ ನಾಯಕರು ಆದರು. ಈ ಮೂರು ದಂಡ ನಾಯಕರಲ್ಲಿ ಒಬ್ಬ ದಂಡ ನಾಯಕ ಮಾತ್ರ ಒಂದು ಧರ್ಮ, ಒಂದು ನಿಯತ್ತು, ಅದರಲ್ಲಿ ಬಡತನ, ನಮ್ಗೆ ಯಾವುದು ಕುಲ ಇಲ್ಲ, ನಾವೆಲ್ಲ ಒಂದೇ ತಾಯಿ ಮಕ್ಕಳಂತ ಬಾಳ್ಬೇಕು, ಕೆಜಾಬ್ ತಾಲೂಕು ಉಳಿಸ್ಬೇಕಂತ ಒಬ್ಬ ದಂಡ ನಾಯಕ ಮಾತ್ರ ಇಡೀ ಹಗಲು ರಾತ್ರಿ ನಮ್ಮಲ್ಲಿ ಕುತ್ಕೊಂಡಿರೋಂಥ ಮಹಾನ್ ಭಾವಲು ಇಲ್ಲಿ ಇದ್ದಾರೆ ಅಂತವ್ರಿಗೆಲ್ಲ ಜೊತೆ ಸೇರಿ ಒಂದು ಸೈನ್ಯವನ್ನ ಮುನ್ನಡೆಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಬಟ್ ನಮ್ಮ ದೌರ್ಭಾಗ್ಯಕ್ಕೆ ಇನ್ನೊಬ್ರು ದಂಡ ನಾಯಕರು ಬಂದ್ರಲ್ಲ ಪಕ್ಷದಲ್ಲಿ ನಾನು ದೊಡ್ಡವರು ಅಂತ ಅವ್ರು ನನಗೆ ಆರ್ಡರ್ ಹಾಕೋಕೆ ಸ್ಟಾರ್ಟ್ ಮಾಡಿದ್ರು. ಆರ್ಡರ್ ಹಾಕೋದಕ್ಕೆ ಸ್ಟಾರ್ಟ್ ಹೆಂಗ ಗೊತ್ತಾ, ನೋಡು ಮೋಹನ್ ಕೃಷ್ಣ ಅಲ್ಲಿ ಎ ಕೆ ಪಾಟೀಲ್ ಇಟ್ಕೊಂಡಿದ್ದಾರೆ, ನಿನ್ನ ಹತ್ರ ಎ ಕೆ ಪಾಟೀಲ್ ಇದ್ರೆ ಮಾತ್ರ ನಿನ್ನ ಜೊತೆ ಬಂದು ಯುದ್ಧ ಮಾಡ್ತೀನಿ, ಇಲ್ಲಾಂದ್ರೆ ನಾನು ಮನೇಲಿ ಕುತ್ಕೊಳ್ತೀನಪ್ಪ ಅಂತ. ಈಗ ನಾನು ಏನ್ ಹೇಳ್ಬೇಕು, ಎ ಕೆ ಪಾಟೀಲ್ ಆಯ್ತು ಅಂತ ಹೇಳ್ಬೇಕು ಇಲ್ಲ ಅಂತ ಹೇಳ್ಬೇಕಾ? ಆಯ್ತು ಅಂತಂದೆ. ಆ ದಂಡ ನಾಯಕರಿಗೆ, ಎರಡನೇ ದಂಡ ನಾಯಕರಿಗೆ ಅವ್ರಿಗೊಬ್ರು ಬಾಸು,
ಆ ಬಾಸಕ್ಕೆ ಫೋನ್ ಮಾಡೋದು ಅಣ್ಣ ಮೋಹನ್ ಕೃಷ್ಣ ಕೆ ಕೆ ಪಾಟೀಲ್ ಸರ್ ರೆಡಿ ಸೇರ್ಸ್ಕೊಂಬಣ್ಣಣ್ಣ ಎ ಕೆ ಪಾಟೀಲ್ ಸರ್ ರೆಡಿ ಗವನ್ನ ಅಂತ ಹೇಳೋದು ಆಯಪ್ಪ ಎ ಕೆ ಪಾಟೀಲ್ ಸರ್ ರೆಡಿನಾ ಒಕಿತ ಚೆಕ್ಸ್ ಅಯ್ಯಪ್ಪ ಅನ್ನೋದು ಆದ್ರೆ ಇಲ್ಲೊಬ್ಬ ದಂಡನಾಯಕ ಇದನ್ನಲ್ಲ ಮೊದಲನೇ ದಂಡನಾಯಕ ಅವ್ರು ನನಗೆ ಧೈರ್ಯ ತುಂಬ ಇದ್ರು ಮೋಹನ್ ಕೃಷ್ಣ ಎ ಕೆ ಪಾಟೀಲ್ ಸರ್ ಅಂದಂತೆ ಎ ಕೆ ಪಾಟೀಲ್ ಸರ್ ಉಂದೇನೇ ಚೆಪ್ಪು ನೀಕೇವನಗನ ಇಂತ ಕಾವಲಂತೆ ಅಂತ ಕಾದ ಇಂತುಂದಿ ಅಂತ ಚೆಪ್ಪು ನೀ ಜತ್ಲ ನೀನು ಉಂಡಾನು ಅಂತ ಆ ದಂಡನಾಯಕ ನನಗೆ ಭರವಸೆ ಕೊಡ್ತಾರೆ ಇದ್ರೆಲ್ಲರ ಜೊತೆ ಇನ್ನಿಬ್ರು ಕೂತಿದ್ದಾರೆ ಅವ್ರ ಹೆಸರುಗಳೆಲ್ಲ ಅವ್ರು ನನಗೆ ಒಂದು ಕಿವಿ ಚುಚ್ಚು ಅಂತ ಅವಾಗ ಅವಾಗ ಚುಚ್ಚುತ್ತಾ ಇದ್ರು ಯಾಡ ಮಾನ ಮರೆ ಪಾಗೊಡ್ಕೊಬ್ಬದ್ದು ಏನ್ ಪಾಗೊಡ್ಕೊಬ್ಬದ್ದು ಇಚ್ಚಿನ ಮಾಟ ನೆರವೇರಿಸಲ್ಲ ಪೆದ್ದ ಚಿನ್ನ ಗೌರವ ಪೆಟ್ಕೋವಲ್ಲ ಇವಂತ ಉಂಟೇನೇನಪ್ಪ ನಮ್ಮ ಎಂಎಲ್ಎ ಅಂತ ಇಲ್ಲಿರೋ ನನ್ ಬುದ್ಧಿ ಮಾತೇಳಿ ಯುದ್ಧಕ್ಕೆ ರೆಡಿ ಮಾಡ್ತಾ ಇದ್ದೆ ನಾನು ಯುದ್ಧಕ್ಕೆ ರೆಡಿ ಆಗ್ತಾ ಬಂದೆ ಪಾಪ ಇಲ್ಲಿ ಎರಡನೇ ದಂಡ ನಾಯಕರು ಸ್ಟಾರ್ಟ್ ಮಾಡಿದ್ರು ನಮ್ ಬಾಸ್ ಹೇಳ್ತಾ ಇದಾರೆ ನೀನ್ ತೋರಿಸ್ಬೇಕಪ್ಪ ಅಂತ ಏನ್ ತೋರಿಸ್ಬೇಕಂತ ಎಲ್ಲರಿಗೂ ಗೊತ್ತಿರ್ತದೆ ಆಯ್ತಪ್ಪ ಅಂತ ಒಂದಿವಸ ನನ್ ಮನೆಗೆ ಕರೆದು ತೋರಿಸ್ಬಿಟ್ಟೆ ಆ ಮನೆ ಕರೆದು ತೋರಿಸಿದ ತಕ್ಷಣ ಆಯಪ್ಪನ ಫೋನ್ ಮಾಡ್ಬೇಕಲ್ಲ ಅವ್ರ ಬಾಸ್ಗೆ ಅಣ್ಣ ಮೋಹನ್ ಕೃಷ್ಣ ಸೂಪಿಚ್ಚನಾ ಅಂತಂದ ಆಯಪ್ಪ ಬಾಸ್ ಸೂಸ್ತವಪ್ಪ ಅಂತಂದ ಕರೆಕ್ಟ್ ಗ ಸೂಸಿ ನನ್ನ ಫೋಟೋ ಕೂಡ ಕೊಟ್ಕೊಂಡ ವಿಡಿಯೋ ಬೇರೆ ಅಪ್ಪ ನೀವು ಒಗ್ಗೂಡು ಸೂಸ್ತಾ ಇಲ್ಲ ಮಾಡ್ಕೊಂಡು ತೋರ್ಸೋದು ನಾಯಕ ಬಾಸ್ ಮೋಹನ್ ಕೃಷ್ಣ ಅಂತ ಬಾಗುಂಡಾಡಪ್ಪ ಅಂತ ಬಾಗುಂದಪ್ಪ ನೀನ್ ಚೆಪ್ಪಿಂದಂತ ರೆಡಿಗಾ ಒಂದಪ್ಪ ಅಂತ ರೆಡಿಗಾ ಒಂದಪ್ಪ ಇಷ್ಟೆಲ್ಲ ಮಾಡಿದ್ರು ಇಲ್ಲಿರೋಂತ ದಂಡನಾಯಕರು ಒಂದು ಸತ್ಯನ ಮಾಡ್ತಾರೆ ನನಗೆ ಪ್ರಮಾಣ ಮಾಡುತ್ತೆ ನಿಮ್ಗೆಲ್ಲ ಗೊತ್ತಿರ್ಬೇಕು ಇಲ್ಲಿರೋ ಕುತ್ಕೊಂಡಿರೋದ್ರಲ್ಲಿ ಯಾವುದೇ ಕಾರಣಕ್ಕೂ ನಾನು ಎಕ್ಸ್ ವೈ ಜೆಡ್ ಜೊತೆ ಹೋಗಲ್ಲ ಅಂತ ಇಲ್ಲಿರುವಂತ ಎರಡನೇ ದಂಡನಾಯಕ ಕೆಜಿಎಫ್ ಅಲ್ಲಿರುವಂತ ಮೂರನೇ ದಂಡನಾಯಕ ನನ್ನ ಹತ್ರ ಪ್ರಮಾಣ ಮಾಡಿರ್ತಾರೆ ಪ್ರಮಾಣ ಮಾಡಿದ ನಂತರ ಸುಳ್ಳು ಹೇಳಬಾರ್ದು ನಾನು ಸುಳ್ಳು ಹೇಳಿದ್ರೆ ಭಗವಂತ ನನ್ನ ಒಪ್ಪಲ್ಲ ಇಷ್ಟು ಜನ ಪ್ರೀತಿ ವಿಶ್ವಾಸ ನನಗೆ ಆ ಭಗವಂತ ಮೋಸ ಮಾಡ್ತಾನೆ ಕೆಲವು ದಿನಗಳ ಕಾಲ ನನ್ನ ಜೊತೆ ರಾತ್ರಿ ಅವರು ಕಷ್ಟನೂ ಪಟ್ಟರು ಬಿ ಫಾರ್ಮ್ ಬರಬೇಕು ಅಂತೇಳಿ ಕಷ್ಟನೂ ಪಟ್ಟರು ಬಟ್ ಅವ್ರಿಗೂ ಗೊತ್ತಾಗೋಯ್ತು ಇದು ಅವ್ರ ಬಾಸ್ಗಳಾಗಿರೋಂಥವ್ರು ಇದು ಬಿಡಲ್ಲ ಅಂತ ಅದಾಗಿದ ತಕ್ಷಣ ನನ್ನ ಜೊತೆ ಪ್ರಮಾಣ ಮಾಡಿದವ್ರು ಕೂಡ ಹೋಗಿ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಸೇರ್ಕೊಂಡಿದ್ದೀನಿ ನನ್ನ ದುಃಖ ಇಲ್ಲ ಬಿಜೆಪಿ ಪಕ್ಷ ನಂದು ಅಂತಿರಲ್ಲ ಬಿಜೆಪಿ ಪಕ್ಷದ ನಮ್ಮ ರಕ್ತದಲ್ಲಿ ಐತೆ ಅಂತಿರಲ್ಲ ಬಿಜೆಪಿ ಪಕ್ಷಕ್ಕೆ ನಾನು ದ್ರೋಹ ಮಾಡಲ್ಲ ಅಂತಿರಲ್ಲ ಆಗಿದ್ದಂತ ಒಂದು ಪಕ್ಷದಲ್ಲಿ ಇಲ್ಲಿರುವಂತ ನಾಯಕರು ಇಷ್ಟು ಜನ ಇರಬೇಕಾದ್ರೆ ನನ್ನ ಬಿಟ್ಬಿಡಿ ನನ್ನ ಹತ್ರ ನಮ್ಮ ಎಂ ಪಿ ಅವ್ರು ಹೇಳಿರೋದು 100 ಓಟು 200 ಓಟು ಐತೆ ಅದನ್ನು ಇಲ್ಲ ಅನ್ಕೊಳ್ಳೋಣ ನೀವಿಬ್ರು ಮಂಡಲಾಧ್ಯಕ್ಷರು ಆಗಂತವ್ರು ಇಷ್ಟು ಜನ ನಾಯಕರನ್ನ ಬಿಟ್ಟು ನೀವು ಚುನಾವಣೆಗೆ ಯಾಕೆ ಹೋದ್ರಿ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ ನಿಮಗೆ ಬಿಜೆಪಿ ಪಕ್ಷದ ಮೇಲೆ ಎಷ್ಟು ನಿಷ್ಠಾವಂತಿಕೆ ಎಷ್ಟು ನಂಬಿಕೆ ಐತೆ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ ಇವತ್ತು ಬಿಜೆಪಿಗೆ ಸೋಲಿಗೆ ಹೊಣೆಗಾರಿಕೆ ಯಾರು ಒತ್ತೀರ ಅನ್ನೋದು ನಂದು ಎರಡನೇ ಪ್ರಶ್ನೆ ಇವತ್ತು ಕೇವಲ ಒಬ್ಬ ಸಂಪಂಗಿ ಅವ್ರನ್ನ ಮಾತ್ರ ಬಿಜೆಪಿಗೆ ಸೋಲು ಹೊಣೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಿರುವಂತವ್ರೆಲ್ಲರದು ಒಂದು ತಪ್ಪಾಗತ್ತೆ ಸಂಪಂಗಿ ಬೇಡ ಅಂತ ಮೊದಲಿನಿಂದ ಹೇಳ್ಕೊಂಬಂದಂತವ್ರು ಈ ಇಬ್ಬರು ನಾಯಕರಲ್ಲೂ ಇದ್ದಾರೆ ಮೊದಲನೇ ಎರಡನೇ ದಂಡ ನಾಯಕ ಮೂರನೇ ದಂಡ ನಾಯಕನು ಇದ್ದಾರೆ ನಮ್ಮ ಮೊದಲನೇ ದಂಡ ನಾಯಕನಾದವರು ಅವ್ರು ಬೇಡ ಅಂತ ಇವತ್ತು ಬೇಡ ಅಂತಾನೆ ಅವ್ರ ಜೊತೆ ಕಾಣಿಸ್ಕೊಂಡಿಲ್ಲ ಜನರನ್ನ ದಿಕ್ಕು ತಪ್ಪಿಸಿ ಇವತ್ತು ಪಾರ್ಟಿಯ ಒಂದು ಸೋಳಿಗೆ ನೀವು ಒಂದು ಹೊಣೆಗಾರಿಕೆ ಅಂತ ನನ್ನ ಒಂದು ಮನಸ್ಸಲ್ಲಿರುವಂತ ಅಭಿಪ್ರಾಯನ ಮುಂದಿನ ದಿನಗಳಲ್ಲಾದರೂ ಮೋಹನ್ ಕೃಷ್ಣ ತರ ಯಾರೇ ಬಂದರೂ ಸಹ ಅವ್ರನ್ನ ನಂಬಿಸಿ ಕೈ ಬಿಡುವಂತ ಕೆಲಸ ತಾವು ಮಾಡ್ಕೋಬಾರ್ದು ಅಂತೇಳಿ ಈ ನನ್ನ ಎಲ್ಲರ ಮುಖಂಡರ ಒಂದು ಪರವಾಗಿ ನಾನು ಅವರಲ್ಲಿ ವಿನಂತಿಸ್ಕೊಳ್ತೇನೆ ಇದು ಇದೊಂದು ಭಾಗ ಎರಡನೇ ಭಾಗ ಬಹುಶಃ ಇವತ್ತು ನಾನು ಇಲ್ಲಿ ಕೂತಿರೋರು ಎಲ್ಲರೂ ಸೇರಿ ನಾವು ಒಂದು ಒಪ್ಕೊಳ್ಳೇಬೇಕಾಗತ್ತೆ ನಮ್ಮ ರವಿ ಸರ್ ಹೇಳಿದ್ರೆ ಆ ಮಾತು ಮಾತಾಡಬಾರ್ದು ಅಂತ ಬಟ್ ಇವತ್ತು ರೂಪಕಲ ಅವ್ರ ಹತ್ರ ಇನ್ನವತ್ತು ನನ್ನ ಹೆಣ್ಮಗಳು ಇಲ್ಲಿ ಬಂದಿದ್ದಾರೆ ಆಕೆ ಸಹ ನಿಮ್ಮ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಅಂತೇಳಿ ಜೋರಾಗಿ ಕೂಗಾಡಿದಾಗ ಅನೇಕ ರೋಗಿ ಆಕೆನ ಒಂದು ಹೆಣ್ಮಗಳು ಅನ್ನೋದು ನೋಡಿದಿರಾ ಕೈ ಹಿಡಿದು ಅಡ್ಡ ತಳ್ಳಿ ನೂಕಾಡಿರುವಂತ ಪ್ರಸಂಗಗಳು ನಡೆದಿರುವಂತವೈತೆ ಇಲ್ಲಿ ಕೂತಿರೋ ಎಲ್ಲರೂ ಪ್ರತಿಯೊಬ್ಬರು ಬಿಜೆಪಿಯ ಪಕ್ಷದ ಪರವಾಗಿ ಬಿಜೆಪಿಯ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಆಕೆನ ಮತ್ತೆ ಆಕೆ ಪಕ್ಷನ ವಿರೋಧಿಸುವಂತ ಘಟನೆಗಳು ನಡೆದೈತೆ ಆದ್ರೆ ಇವತ್ತಿನ ಪರಿಸ್ಥಿತಿಗಳಲ್ಲಿ ನಮ್ಮೆಲ್ಲರ ಹೋರಾಟಕ್ಕೆ ನಮ್ಮೆಲ್ಲರ ಒಂದು ಆ ಎಮ್ಮನ್ನ ವಿರೋಧ ಮಾಡ್ಕೊಂಡು ಮಾಡಿದ್ದಕ್ಕೆ ನಾವು ಸೋತಿದ್ವಿ ಯಾರತ್ರ ಸೋತಿದ್ದೀರಾ ಅಂದ್ರೆ ನೇರವಾಗಿ ನಾನು ಒಪ್ಕೊಳ್ತಾ ಇದ್ದೀನಿ ನಾನು ರೂಪಾ ಕಲಾ ಶಶಿಧರ್ ಅವರ ಹತ್ರ
ಶಾಸಕರಾಗಿರೋರ ಹತ್ರ ನಾನು ಮಾಡದಂಥ ಆರೋಪಗಳಲ್ಲಿ ಅಥವಾ ನಾನು ಮಾಡಿದಂಥ ಹೋರಾಟಗಳಲ್ಲಿ ನನ್ನ ಒಂದು ಪಕ್ಷದ ಹಿತದೃಷ್ಟಿಯಿಂದ ನನ್ನ ಪಕ್ಷದ ಒಳಗಡೆ ಇರೋ ನಾಯಕರ ಕಾರಣಗಳಿಂದ ನಾನಿವತ್ತು ಆಕೆಯ ಮುಂದೆ ಸೋತಿದ್ದೀನಿ. ನಾನು ಆಕೆ ಮುಂದೆ ನನ್ನ ಸೋಲನ್ನು ಕೂಡ ಒಪ್ಪಿಕೊಂಡೆ. ಸೋಲು ಅಂದರೆ ಜನರ ಪ್ರೀತಿ ವಿಶ್ವಾಸದಿಂದ ಸೋಲಲ್ಲ. ಸೋಲು ಅಂತಂದ್ರೆ ಧರ್ಮದ ಯುದ್ಧದಲ್ಲಿ ಗೆಲ್ಲಂತ ಗೆಲುವಲ್ಲ ಆಕೆಗೆ. ಸೋಲು ಅಂತಂದ್ರೆ ನಿಜವಾದ ಗೆಲುವು ಅನ್ನೋದು ಆಕೆಗೂ ಬರಲ್ಲ. ನನ್ನ ಸೋಲಾಗಿರೋದು ಒಂದೇ ಒಂದ್ ಹತ್ರ, ನನ್ನ ಹತ್ರ ಹಣ ಬಲ ಇಲ್ಲ ಅನ್ನೋದ್ರಲ್ಲಿ ಒಂದ್ರಲ್ಲಿ ಸೋಲಾದ್ರೆ, ಎರಡನೇದು ಅಧಿಕಾರದ ಬಲ ಇಲ್ಲ ಅನ್ನೋದ್ರಲ್ಲಿ ಸೋಲಾದ್ರೆ, ಮೂರನೇದು ನಮ್ಮ ಒಂದು ತಾಲೂಕಲ್ಲಿ ಇರ್ಬೋದು ಅಥವಾ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಇರ್ಬೋದು ಒಬ್ಬ ಪ್ರಬಲ ವ್ಯಕ್ತಿಯಿಂದ ಈ ಮೂರು ಕಾರಣಗಳಿಂದ ನಾನು ಆಕೆಯಿಂದ ಸೋಲಾಗಿದ್ದೀನಿ. ಆಕೆಯ ಮುಂದೆ ನನ್ನ ಸೋಲನ್ನು ಕೂಡ ಒಪ್ಪಿಕೊಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಸೇರಿ ನಾವೆಲ್ಲರೂ ಒಗ್ಗೂಡಿ ಪಕ್ಷವನ್ನ ಕಟ್ಟೋಣ ಅನ್ನೋದಕ್ಕಿಂತ ಮೊದಲು ನಾವೆಲ್ಲ ಒಗ್ಗಟ್ಟಾಗೋಣ. ಒಗ್ಗಟ್ಟಾಗೋದ್ರ ಮುಂದೆ ಮೊದಲನೇ ಪ್ರಶ್ನೆ ನೀವು ಗೊತ್ತಿರೋರಿಗೆಲ್ಲ, ಮೋಹನ್ ಕೃಷ್ಣ ನಮ್ಮ ಕೈ ಹಿಡಿತಾನ? ಮೋಹನ್ ಕೃಷ್ಣ ನಮ್ಮನ್ನ ಕೈ